ಇನ್ನು ರಾಚೆಲ್, ಏನೊಂದು ಯುದ್ಧ ನಡೀತಾ ಇದೆ, ಹಮಾಸ್ ಉಗ್ರರು ಅವರಿಂದ ಹೇಗೆ ಬಚಾವಾದರು ಅಂತ 65 ವರ್ಷದ ವೃದ್ಧೆ ಅವರನ್ನು ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಕೂಡ ಶ್ಲಾಘಿಸಿದ್ದಾರೆ. ಆಕೆ ಹೆಸರು ರಾಚೆಲ್. ಆಕೆ ಮತ್ತು ಆಕೆಯ ಪತಿ ಡೇವಿಡ್ ಹಮಾಸ್ ಉಗ್ರರು ಒತ್ತೆಯಾರಾಗಿ ಇರಿಸಿದರು. ಆಕೆಯ ಮಗ ಪಿಸ್ತೂಲ್ನೊಂದಿಗೆ ಶಸ್ತ್ರಸಜ್ಜಿತವಾಗಿ ತನ್ನ ಮನೆಗೆ ಹೋದಾಗ ತನ್ನ ತಾಯಿಯನ್ನು ಒಬ್ಬ ಉಗ್ರ ಹಿಡಿದುಕೊಂಡಿರುವುದು ನೋಡಿದ್ದಾನೆ. ಆ ಉಗ್ರ ಇನ್ನೊಂದು ಕೈಯಲ್ಲಿ ಗ್ರಾನೇಡ್ ಹಿಡಿದು ಕೊಲ್ಲುದಾಗಿ ಬೆದರಿಕೆ ಹಾಕಿದ್ದಾನೆ ಎಂದು ಅಲ್ಲಿ ವರದಿಯಾಗಿದೆ. ಹಮಾಸ್ ಕಾರ್ಯಕರ್ತರು ತನ್ನ ಲಿವಿಂಗ್ ರೂಮ್ನಲ್ಲಿ ಗ್ರೆನೇಡ್ಗಳನ್ನು ಹಿಡಿದಿದ್ದಾಗ 65 ವರ್ಷದ ಇಸ್ರೇಲಿ ಮಹಿಳೆ ರಾಚೆಲ್ ಎಡ್ರಿ ಅವರಿಗೆ ಕಾಫಿ ಮತ್ತು ಮೊರೋಕನ್ ಕುಕಿಗಳನ್ನು ನೀಡಿ ಪೊಲೀಸರು ಬಂದು ಉಗ್ರರನ್ನು ಕೊಲ್ಲುವವರೆಗೂ ಹಿಡಿದು ನಿಲ್ಲಿಸಿದ್ದಾರೆ. ರಾಚೆಲ್ ಎಡ್ರಿಯನ್ನು ಪೊಲೀಸ್ ಅಧಿಕಾರಿಯಾಗಿರುವ ಆಕೆಯ ಮಗನ ಸಹಾಯದಿಂದ ರಕ್ಷಿಸಲಾಗಿದೆ. ರಾಚೆಲ್ ಅವರ ಮನೆಯಲ್ಲಿ ಹಮಾಸ್ ಉಗ್ರರು 20 ಗಂಟೆಗಳ ಕಾಲ ಒತ್ತೆಯಾಗಿರಿಸಿದರು ಅಂತ ನ್ಯೂಯಾರ್ಕ್ ಪೋಸ್ಟ್ ವರದಿ ಮಾಡಿದೆ. ತನ್ನ ಮನೆಯಲ್ಲಿ 5 ಮಂದಿ ಒತ್ತೆಯಾಳುಗಳು ಇದ್ದಾರೆ ಎಂದು ತಿಳಿಸಲು ರಾಚೆಲ್ ತನ್ನ ಮುಖದ ಮೇಲೆ 5 ಬೆರಳುಗಳನ್ನು ಇಟ್ಟು ಮಗನಿಗೆ ಸೂಚಿಸಿದರು. ಮಗನೇ ಪೊಲೀಸ್ ಅಧಿಕಾರಿಯಲ್ಲಿ ಇಟ್ಟಿದ್ರಂತೆ. ವಿಶೇಷ ಆಯುಧಗಳು ಮತ್ತು ತಂತ್ರಗಳ ತಂಡವು ಹಿಮ್ಮೆಟ್ಟುವಂತೆ ಎವ್ಯಾಟರ್ಗೆ ಮನವರಿಕೆ ಮಾಡಿಕೊಟ್ಟಿತು. ಅವರು ರಕ್ಷಣಾ ಕಾರ್ಯ ನಿರ್ವಹಿಸಿಕೊಂಡು ಎಂದು ವರದಿಯಲ್ಲಿ ಹೇಳಲಾಗಿದೆ. ರಾಚೆಲ್ ಮತ್ತು ಡೇವಿಡ್ ಅವರು ತಮ್ಮ ಬುದ್ಧಿವಂತಿಕೆಯನ್ನು ಬಳಸಿಕೊಂಡು 20 ಗಂಟೆಗಳ ಹೇಗೆ ಬದುಕಿದ್ರು ಅಂತ ವಿವರಿಸಿದ್ದಾರೆ. ಆಕೆ ತನ್ನನ್ನು ಸೆರೆ ಹಿಡಿದವರಿಗೆ ಅಡುಗೆ ಮಾಡಿ ಬಡಿಸಿದ್ದಾರೆ. ಅವರಿಗೆ ಅವರನ್ನು ಕಾಫಿ ಮತ್ತು ಕುಕಿ ನೀಡಿ ಸತ್ಕರಿಸಿದ್ದಾರೆ. ಅವರು ಹಸಿದಿದ್ದರೆ ಅವರು ಕೋಪಗೊಳ್ತಿದ್ರು ಅನ್ನೋದು ನಮಗೆ ಚೆನ್ನಾಗಿ ತಿಳಿದಿತ್ತು ಎಂದು ರಾಚೆಲ್ ABC ನ್ಯೂಸ್ಗೆ ತಿಳಿಸಿದರು. ನಾನು ಇನ್ಸುಲಿನ್ ಚುಚ್ಚಬೇಕಿದೆ ಎಂದು ಅವನಿಗೆ ಹೇಳಿದೆ. ನನಗೆ ಪೊಲೀಸ್ ಅಧಿಕಾರಿಗಳು ಮಕ್ಕಳಿದ್ದಾರೆ ಎಂಬ ಅಂಶದಿಂದ ಅವರನ್ನು ಗಮನ ಸೆಳೆಯಲು ಪ್ರಯತ್ನಿಸಿದ್ದೆ. ನಾನು ಅವರಿಗೆ ಕೋಕ್ ಝೀರೋ ನೀರು ನೀಡಿದ್ದೇನೆ ಎಂದು ಆಕೆ ಹೇಳಿದ್ದಾಳೆ. ಸೆರೆ ಹಿಡಿದವರ ಜೊತೆಗೆ ಆಕೆ ಹೇಗೆ ತಮಾಷೆ ಮಾಡಿದ್ದಾಳೆ ಎಂದು ವಿವರಿಸುತ್ತಾ, ನಾನು ನಿಮಗೂ ಇಬ್ಬರು ಕಲಿಸ್ತೀನಿ, ನೀವು ನನಗೆ ಅರೇಬಿಕ್ ಕಲಿಸಿ ಎಂದು ನಾನು ಅವರಿಗೆ ಹೇಳಿದೆ. ಯಾಕೆಂದರೆ ಅದು ಬದುಕು ಮತ್ತು ಸಾವಿನ ವಿಷಯ ಅಂತ ನಾನು ಅರ್ಥ ಮಾಡಿಕೊಂಡಿದ್ದೆ ಎಂದು ಹೇಳಿದ್ದಾರೆ. ವೀಕ್ಷಕರೇ, ಪೊಲೀಸ್ ಅಧಿಕಾರಿಯ ತಾಯಿ 65 ವರ್ಷದ ರಾಚೆಲ್ ತನ್ನ ಮನೆಗೆ ನುಗ್ಗಿದ 5 ಹಮಾಸ್ ಉಗ್ರರನ್ನು ಸತತವಾಗಿ 20 ಗಂಟೆಗಳ ಕಾಲ ತಡೆದಿಟ್ಕೊಂಡವ್ರೆ ತಮ್ಮನ್ನು ಕೊಲ್ದಂಗೆ. ಮನೇಲಿ ಎಷ್ಟು ಜನ ಉಗ್ರರವರೆ ಅಂತ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಮಗನೇ ಮನೆಗೆ ಬರ್ತಾನೆ, ತನ್ನ ತಾಯಿಯನ್ನು ಒಬ್ಬ ಉಗ್ರ ಇಟ್ಕೊಂಡಿರೋದು ನೋಡ್ತಾನೆ, ಮುಖದ ಮೇಲೆ ಬೆರಳು ಇಟ್ಬಿಟ್ಟು 5 ಬೆರಳನ್ನು ಇಟ್ಬಿಟ್ಟು 5 ಜನ ಇದ್ದಾರೆ ಒಳಗಡೆ ಅಂತ. ಮತ್ತು 20 ಗಂಟೆ ಅವ್ರು ಯಾಕೆಂದರೆ ಹಸುವಾಗಿದ್ದರೆ ವ್ಯಾಘ್ರರಾಗ್ತಾರೆ, ನಮ್ಮನ್ನು ಕೊಂದುಬಿಡ್ತಾರೆ ಅಂತ ಅವ್ರಿಗೆ ಅಡುಗೆ ಮಾಡಿ ಬಡಿಸಿದ್ರಂತೆ. ಆಕೆಯ ಸಾಧನೆ ಇದೀಗ ಅತಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಹಾಕಿದೆ. ಏನು ಭೇಟಿ ಕೊಟ್ಟಿದ್ದಂಥ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಕೂಡ ಆಕೆಯನ್ನು ಸನ್ಮಾನಿಸಿ ಶ್ಲಾಘನೆ ಮಾತುಗಳನ್ನಾಡಿದ್ದಾರೆ.